हेलो फ्रेंड्स, वेलकम बैक टू द चैनल निमिस कुकिंग डी। बन्नी इवत्तु इंस्टेंट मेहंदी ना मनेले हेगे ईजी आगि माड्कोळ्ळोदु नोडोण। नीवु इल्लि नोड्तिरुवंत ब्यूटिफुल मेहंदी वंदे ओंदु पदार्थ यूज माडिरोदु, अदेनु अंद्रे एल्लार मनेयल्लि इरुवंतद्दु ಬೆಲ್ಲ। ಬೆಲ್ಲ ಒಂದಿದ್ರೆ ಸಾಕು, ನೀವು ಇನ್ಸ್ಟೆಂಟ್ ಆಗಿ ಮೆಹಂದಿನ 10 ನಿಮಿಷದಲ್ಲಿ ಮಾಡ್ಕೋಬಹುದು। ನಾವು ಚಿಕ್ಕ ವಯಸ್ಸಿದ್ದಾಗ ಇದನ್ನೆಲ್ಲ ಯೂಸ್ ಮಾಡ್ತಿದ್ವಿ, ಬಟ್ ಈಗ ಅದನ್ನೊಂದ್ಸರಿ ನೆನಪು ಮಾಡ್ಕೊಳ್ಳೋಣ, ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳ್ಳೋದು ನೋಡೋಣ। ಅದಕ್ಕಿಂತ ಮುಂಚೆ ನೀವಿನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ। ಇನ್ಸ್ಟೆಂಟ್ ಮೆಹಂದಿನ ಹೇಗೆ ಮಾಡ್ಕೊಳ್ಳೋದು ನೋಡೋಣ। ಸೋ ಇಲ್ಲಿ ನಾನು ಒಂದು ಬೌಲ್ ತಗೊಂಡಿದ್ದೀನಿ, ಹಳೆಯದಿರಬೇಕು, ಇದನ್ನ ನೆಕ್ಸ್ಟ್ ನಾವು ಯೂಸ್ ಮಾಡೋಕ್ಕಾಗಲ್ಲ। ಸೋ ಆ ರೀತಿ ಇರುವಂತ ಒಂದು ಬೌಲ್ನ ತಗೊಂಡಿದ್ದೀನಿ, ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಕಲ್ಲನ್ನ ಇಡ್ತಿದ್ದೀನಿ। ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಚಿಕ್ಕ ದೀಪ ಇದ್ದರೆ ಆ ದೀಪನ ಇಟ್ಟು ಅದರ ಮೇಲೆ ಈ ರೀತಿ ನೀವು ಒಂದು ಕಪ್ನ ಪ್ಲೇಸ್ ಮಾಡಿ, ಅದಾದ ಮೇಲೆ ನಾನು ಇಲ್ಲಿ ಬೆಲ್ಲನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಪೌಡರ್ನ ಈ ಕಪ್ ಸುತ್ತ ಈ ರೀತಿ ಹಾಕೊಳ್ಳಿ। ಸೋ ಇವಾಗ ಇದರ ಮೇಲೆ ಒಂದು ಪ್ಲೇಟ್ ಇಡ್ತೀನಿ। ಈ ಪ್ಲೇಟ್ ಹೇಗಿರಬೇಕು ಅಂದ್ರೆ ಇಲ್ಲಿ ನೀರು ಹಾಕಕ್ಕೆ ಪ್ಲೇಸ್ ಇರಬೇಕು, ಅಂತ ಪ್ಲೇಟ್ ನ ತಗೊಂಡು ಈ ರೀತಿ ನೀರನ್ನ ಹಾಕಿ ಇವಾಗ ಗ್ಯಾಸ್ ನ ಸ್ವಿಚ್ ಆನ್ ಮಾಡ್ಕೊಳ್ಳೋಣ। ಒಂದು 5-6 ನಿಮಿಷ ಆಗಿದೆ, ನೀರ್ ಮೇಲೆ ಇಲ್ಲಿ ನೋಡ್ತಿದ್ರಲ್ಲ ಚಿಕ್ಕ ಚಿಕ್ಕ ಬಬಲ್ಸ್ ಬಂದಿದೆ, ಹಾಗೆ ಹೊಗೆ ಕೂಡ ಈ ರೀತಿ ಬರಬೇಕು। ಇವಾಗ ಸ್ವಿಚ್ ಆಫ್ ಮಾಡ್ಕೊಳ್ಳೋಣ। ಸ್ವಲ್ಪ ತಣ್ಣಗಾಗಿದೆ, ಇವಾಗ ಮುಶ್ಲನ ಈ ರೀತಿ ತೆಗೆದು ನೋಡಿದ್ರೆ ನೋಡ್ತಿದ್ರಲ್ಲ ಕಪ್ಪಲ್ಲಿ ಈ ರೀತಿ ಲಿಕ್ವಿಡ್ ಬಂದಿರುತ್ತೆ, ಇದರಿಂದ ಇವಾಗ ಮೆಹಂದಿ ಮಾಡ್ಕೊಳ್ಳೋಣ। ಸೋ ಇವಾಗ ಈ ನೀರಿಗೆ ಸ್ವಲ್ಪ ಕುಂಕುಮನ ಸೇರಿಸಿದಿನಿ, 1/4 ಟೀಸ್ಪೂನ್ ಅಷ್ಟು। ಸೋ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಸೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಜಾಸ್ತಿ ಕಡಿಮೆ ಹಾಕೊಳ್ಳಿ, ಇಲ್ಲಿ ತೋರಿಸಿರುವಂಥ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈ ರೀತಿ। ಸೋ ರೆಡಿ ಆಗಿರುವಂಥ ಈ ಮೆಹಂದಿನ ಈ ರೀತಿ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಹಾಕೋಬೋದು। ಸೋ ಚಿಕ್ಕವರು ದೊಡ್ಡವರು ಎಲ್ಲ ಕೂಡ ಹಾಕೋಬೋದು, ಯಾವುದಾದ್ರೂ ಬರ್ತ್ಡೇ ಅಥವಾ ಫಂಕ್ಷನ್ ಬಂದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, 2-3 ದಿನ ಖಂಡಿತ ಇರುತ್ತೆ ನಿಮ್ಮ ಕೈಯಲ್ಲಿ। ಸೋ ಸೇಮ್ ಇದು ಹೋಗ್ತಾ ಹೋಗ್ತಾ ಸೇಮ್ ನಾವು ಮೆಹಂದಿ ಹಚ್ಕೊಂಡ್ರೆ ಹೇಗಿರುತ್ತೆ ಅದೇ ರೀತಿ ಇರುತ್ತೆ। ಸೋ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ, ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ನಾನು ಕಮೆಂಟ್ ಮೂಲಕ ತಿಳಿಸಿ। ನೀವು ಟ್ರೈ ಮಾಡಾದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಈ ಪಿಕ್ನ ಪೋಸ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಬೈ ಬಾಯ್।